ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನನ್ನ ಜೀವನದಲ್ಲೇ ಒಂದು ಅವಿಸ್ಮರಣೀಯ ದಿನ. ಯಾವ ಪ್ರಥಮ ಚಿತ್ರಕ್ಕೆ ಶಿವಣ್ಣ ಮತ್ತು ಗೀತಕ್ಕ ವೀನಸ್ ಎಂಟರ್ಟೈನರ್ಸ್ ಅಂತ ನಾಮಕರಣ ಮಾಡಿ ಫಸ್ಟ್ ಪಿಕ್ಚರು ಬಂಡಿ ಮಹಾಕಾಳಿ ಆಶೀರ್ವಾದದಿಂದ ಇಲ್ಲೇ ಮುಹೂರ್ತ ಆಗಿತ್ತು, ಅದ್ಭುತವಾದ ಯಶಸ್ಸು ಗಳಿಸ್ತು. ಸೆಕೆಂಡ್ ಪಿಕ್ಚರು ದುನಿಯಾ ವಿಜಯ್ ಅವರು ಕರೆದು ಇದೇ ವೀನಸ್ ಎಂಟರ್ಟೈನರ್ಸ್ಗೆ ಸಲಗಾ ಅಂತ ಒಂದು ಪಿಕ್ಚರ್ ಮಾಡಿಕೊಂಡ್ರು, ಅದು ಅದ್ಭುತ ಯಶಸ್ಸಾಯಿತು. ಈಗ ನನ್ನ ಅದೃಷ್ಟ ನೋಡಿ ಹೇಗಿದೆ. ಮೂರನೇ ಚಿತ್ರ ಮಾಸ್ ಆಫ್ ಆಲ್ ಡೈರೆಕ್ಟರ್ಸ್, ಗಾಡ್ ಆಫ್ ಡೈರೆಕ್ಟರ್ಸ್, ಡೈರೆಕ್ಟರ್ ಆಫ್ ಡೈರೆಕ್ಟರ್ಸ್, ಮಾಸ್ಟರ್ ಡೈರೆಕ್ಟರ್ ಉಪ್ಪಿ ಸರ್ ಅವರು. ನಾವು ಅವರು 22-23 ವರ್ಷದಿಂದ ಜೊತೆಯಲ್ಲಿದ್ದರೂ ನಮ್ಮ ಬ್ಯಾನರ್ಗೆ ಆ್ಯಕ್ಟ್ ಮಾಡಿದ್ರೆ ಹೊರತು ಒಂದು ಡೈರೆಕ್ಷನ್ ಮಾಡಿಕೊಟ್ಟಿರಲಿಲ್ಲ. ನನಗೆ ಏನೋ ಒಂದು ಉತ್ಸಾಹ ಇರೋದು, ಉಪ್ಪಿ ಸರ್ ನಮ್ಮ ಬ್ಯಾನರ್ಗೆ ಒಂದು ಚಿತ್ರ ಮಾಡಿದ್ರೆ ಯಾವ ಥರ ತಲುಪಿಸ್ಬೋದು ಅಂತ. ಅವರು ಕತೆ ಕರೆದು ನನ್ನ ಕತೆ ಹೇಳಿದಾಗ ಅವ್ರು ಹೇಳ್ತಾ ಇರೋದು ಅವರು ಕನ್ಸು ಕಂಡಿರೋದೇ ಭಾಳ ದೊಡ್ಡ ಮಟ್ಟದ್ದು, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಾದ್ರಿಂದ ವೀನಸ್ ಎಂಟರ್ಟೈನರ್ಸ್ ಅಂತ ಗೀತಕ್ಕ ಮತ್ತು ಶಿವಣ್ಣ ಬ್ಯಾನರ್ ಹಾಕ್ಕೊಟ್ಟಾಗ ಫಸ್ಟು ಕರೆದು ನನ್ನ ಬೆಂತಟ್ಟದವರು ಮನೋಹರ್ ಸರ್. ನಾನು ನೋಡಿರೋ ಜೀವನದಲ್ಲಿ ಕೆಲವೇ ಜನಗಳ ಪೈಕಿ ಒಂದು ಶುದ್ಧ ಹೃದಯ ಇರೋರು. ಚಂದ್ರವರು ಹೇಳ್ದಂಗೆ ಸಖತ್ ಪ್ರಾಕ್ಟಿಕಲ್ ಮ್ಯಾನ್. ಯಾವುದೇ ಯುವಕರು ಹೋದರೂ ಅವರಲ್ಲಿ ಸತ್ಯ ಅಂತ ಗೊತ್ತಾದರೆ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಅವ್ರ ಹತ್ರ ಹೇಳ್ಕೊಂಡಾಗ ಈ ಸ್ಕೇಲ್ ಸರ್ ಅಂದಾಗ ನಾನು ಜೊತೆಯಲ್ಲಿರ್ತೀನಿ ಮಾಡಿ ಅಂಥೇಳಿ. ಇನ್ನು ಮುಂದೆ ನನ್ನ ಏನು ಜರ್ನಿ ಇದ್ರೂ ಲಹರಿ ಫಿಲಮ್ಸ್ ಮತ್ತು ವೀನಸ್ ಎಂಟರ್ಟೈನರ್ಸ್ ಜೊತೆ ಜೊತೆನೇ ಹೋಗುತ್ತೆ. ಸೊ ಉಪೇಂದ್ರ ಅವರು ಏನು ಕನ್ಸು ಕಂಡಿದ್ದಾರೋ ಅದನ್ನು ನಾವು ಜನಕ್ಕೆ ತಲುಪಿಸೋಕ್ಕೆ ಖಂಡಿತವಾಗೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸರ್. ಇನ್ನು ಆ ರಥನ ನೀವು ಎಳಿಬೇಕು, ಆ ರಥಕ್ಕೆ ಏನು ಬೇಕೋ ನಾವು ಇರ್ತೀವಿ ಜೊತೇಲಿ. ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಎರಡು ಚಿತ್ರಕ್ಕೆ ಏನು ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬ ಅದ್ಭುತವಾದ ಒಂದು ಚಿತ್ರ ಆಗುತ್ತೆ. ಆಮೇಲೆ ಬಂಡಿ ಮಹಾಕಾಳಿ ದೇವಸ್ಥಾನದ ನಮ್ಮ ಆಡಳಿತ ಮಂಡಳಿ ಶಶಿ ಇರ್ಬೋದು ಮತ್ತು ಸ್ನೇಹಿತರು ಧ್ರುವ, ನಮ್ಮ ಶರತ್ತು, ನಮ್ಮ ಸ್ನೇಹಿತರು ಬಳಗ ನಾಗಿ ಇರ್ಬೋದು, ಪುನೀತ್ ಇರ್ಬೋದು, ಗೌಡ ಇರ್ಬೋದು, ಎಲ್ಲ ಮತ್ತು ಎಲ್ಲ ಕನ್ನಡ ಕಲಾಭಿಮಾನಿಗಳು, ವಿಶೇಷವಾಗಿ ಅಣ್ಣ ಅವರ ಮನೆ ಕುಟುಂಬದ ಅಭಿಮಾನಿಗಳು ನಮ್ಮ ಚಿತ್ರಕ್ಕೆ ಯಾವಾಗಲೂ ಬೆನ್ನೆಲುಬಗರಾಗಿರ್ತಾರೆ. ಅವ್ರಿಗೆ ಇನ್ನು ಮುಂದೆ ಅತ್ಯುತ್ತಮವಾದ ಚಿತ್ರಗಳನ್ನ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.